ಸರ್, ಒಂದು ಫೋಟೋ ಬಹಳ ವೈರಲ್ ಆಗ್ತಾ ಇದೆ, ಕುಮಟಳ್ಳಿ ಅವರು ತಮ್ಮ ಬಂದು ವಿಶ್ ಮಾಡಿದ್ದು, ಅದು ಏನೋ ಒಂದು ಸಮಥಿಂಗ್ ಇಸ್ ದೇರ್ ಅಂತೇಳಿ. ಸಮಥಿಂಗ್ ಏನಿಲ್ಲ, ಸೋಮಶೇಖರ್ ನಮ್ಮ ಮನೆಗೆ ಬಂದಾರ, ಹೆಬ್ಬಾರ್ ಬಂದಾರ, ಆಮ್ಯಾಗ ನಿಮ್ಮ ಖಾನಾಪುರ ಎಮ್ ಎಲ್ ಎ ಬರ್ತಾರ ನಮ್ಮ ಕಡೆ, ಯಾರು ಅಯ್ಯಕರ್ ಬರ್ತಾರ, ಐಹೊಳಿ ಬರ್ತಾರ, ಕುಮಟೋಳಿ ಬಂದಾರ, ಶ್ರೀಮಂತ್ ಪಾಟೀಲ್ ಬಂದಾರ, ಮತ್ತೆ ಯಾರ ಬರ್ತಾರ, ಇನ್ನು ಕೆಲಸ ಇರ್ತಾವ, ಅವ್ರನ್ನು ಮಾಜಿ ಇದ್ರು ಅವ್ರಿಗೆ ಕನ್ಸರ್ನ್ ಇದ್ದೇ ಇರ್ತಾವ, ಕೆಲಸ ಬಂದೇ ಬರ್ತಾರ. ನಮ್ಮಲ್ಲಿ ನಾವು ಮುಂಚೆನೇ ಹೇಳಿದೆ, ನಮ್ದು ಯಾವುದೇ ಪಕ್ಷದ ಪರವಾಗಿ ನಾವು ಕೆಲಸ ಮಾಡಲ್ಲ, ಎಲ್ಲರೂ ಬರ್ತಾರೆ, ಎಲ್ಲರೂ ಹೋಗ್ತಾರೆ. ಹೀಗಾಗಿ ಅವ್ರು ಬಂದ ತಕ್ಷಣ ಅದನ್ನು ಬೇರೆ ಅರ್ಥ ಕಟ್ಟಿಸೋ, ಅದೇನೋ ಹಳೆ ಕೆಲಸ ಇತ್ತು ಅವ್ರು, ಯಾವ ಅಧಿಕಾರ ಹೋಗಿದ್ದು. ಲಕ್ಷ್ಮಣ ಸವದಿ ಅವ್ರ ಬೆಂಬಲಿಗರು ಏನು ಕೇಳ್ತಿದ್ದಾರೆ, ಇದಕ್ಕೇನು ಹೇಳ್ತೀರಿ ನೀವು? ಅದಕ್ಕೇನು ಹೇಳೋದು, ಅದಕ್ಕೇನು ಬಂದವ್ರಿಗೆ ನಾ ಹೇಳೋದು, ಮನೆಗೆ ಬಂದರು ಚಾ ಕಳೆದು ಊಟ ಮಾಡಿದ್ರೆ ಅದಕ್ಕೇನು ಹೇಳೋದು, ಅದಕ್ಕೇನು ಹೇಳುವಂಥದ್ದು ಏನಿಲ್ಲ. ಹೆಬ್ಬಾರ್ ಎಲ್ಲ ಇವ್ರು ಎಮ್ ಎಲ್ ಎ ಇದ್ದಾರೆ, ಅದು ಮಾಜಿಗಳು ಯಾರು ಪಬ್ಲಿಕ್ ಬರಬಾರ್ದು ಏನು ಕೈದೇ ಇರಲ್ಲ, ಈಗ ಬರ್ತಲ್ಲ ಈಗ ಅತ್ತನಿ ಅವರ, ಈಗ ಅತ್ತನ್ಯಾಗ ಬಿ ಜೆ ಪಿ ಅವ್ರಲ್ಲಿ ಜಿಲ್ಲೆಯವರ ಬರ್ತಾರೆ ನಮ್ಮ ಕಡೆ, ಇಲ್ಲಿ ರಾಜ್ಯದವ್ರು ಬರ್ತಾರೆ, ಅದಕ್ಕೇನೋ ಇವು ನಮ್ಮ ಇದಕ್ಕೆ. ಈಗ ನಾ ಅವ್ರ ಅಧಿಕಾರ ಇದ್ದಾಗ ನಾವು ಹೋಗ್ತಿದ್ವಿ ಅವ್ರ ಕಡೆ, ಹೌದಿಲ್ಲ ಹೋಗ್ತಿದ್ವಿ ನಾವು, ಹಿಂಗೆ ಅವ್ರು ನೋಡೋ ದೃಷ್ಟಿ ಶಾರ್ಟ್ ಐತೆ ಅದ, ಅವ್ರಿಗೆ ದುರ್ಬೀನ್ ಉಲ್ಟಾ ಹಿಡ್ದು ನೋಡೋದ್ರ ಅವ್ರ ಆತನೇ ಅವರು, ದುರ್ಬೀನ್ ಸರಿ ಹಿಡಿದ್ರೆ ಸರಿ ಕಾದೈತೆ, ಉಲ್ಟಾ ಹಿಡ್ದು ನೋಡ್ಕೊತ ಕೂತಾವ ದೂರ ಕಾಣೋದಕ್ಕೆ ಅವ್ರಿಗೆ. ಎಲ್ಲ ಬರಕ್ಕೆ ಹೋಗೋಕ್ಕೆ ಯಾರ್ದು ನಿರ್ಬಂಧಿಲ್ಲ, ರಿಸ್ಟ್ರಿಕ್ಟ್ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಅವರು ಲಕ್ಷ್ಮಣ ಸಾಗರ್ ನಿಮ್ಮ ಜೊತೆ ಫೋನ್ಯಾಗ ಏನೋ ಮಾತಾಡಿದ್ರು ಸರ್, ಯಾಕೆ ಹಿನ್ನಡೆ ಆಯಿತು ಅನ್ನೋ ಕಾರಣಕ್ಕೆ ಸಂಬಂಧಪಟ್ಟ ಸಿಗ್ತಾರೆ, ಸಿಕ್ಕಾಗ ಮಾತಾಡ್ತೀವಿ, ಸಿಕ್ಕ ಸಿಗ್ತಾರೆ ಅವರಲ್ಲಿ, ನಮ್ಮ ಪಕ್ಷದಲ್ಲಿದ್ದಾರೆ ಅವರು ಇರ್ತಾರೆ, ಸಿಗ್ತಾರೆ ಅವ್ರು ಏನು ಹೇಳ್ತಾರೆ ಕೇಳೋಣ, ಹೆಂಗಾಯಿತು ಅವರೇ ಹೇಳಬೇಕು ಎಲ್ಲ ನಮಗೆ. ಸಿಗ್ತಾರೆ, ಸಿಕ್ಕಾಗ ಮಾತಾಡ್ತೀವಿ, ಕೇಳೋಣ ಯಾಕಾಯಿತು, ಕೇಳಲೇಬೇಕಲ್ಲ ಯಾಕಾಯ್ತು ಅನ್ನೋದು, ಅವರು ಹೇಳೋ ಡ್ಯೂಟಿ ನಾವು ಕೇಳೋವಂಥದ್ದು ನಮ್ಮದು ಡ್ಯೂಟಿ, ಅವಕಾಶಕ್ಕಾಗಿ ಕೇಳೋಣ.